Hello friends, welcome back to my channel. I am Madhu from the channel Madhu Makeover. ಇವತ್ತು ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ. ಏನು ಅಂತ ಕೇಳ್ತೀರಾ? ನಾವು ಯೂಶ್ವಲಿ ಕಾಫಿನ ಯಾಕೆ ಕುಡಿತೀವಿ? ಮಾರ್ನಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೆ ಕುಡಿತೀವಿ, ಕೆಲವರು ಎನರ್ಜಿ ಬೂಸ್ಟರ್ ಆಗಿ ಕುಡಿತಾರೆ, ಕೆಲವರು ಮೂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಕಾಫಿನ ಕುಡಿತಾರೆ. ಆದರೆ ನಾನಿವತ್ತು ಫ್ಯಾಟ್ ಕಟ್ಟರಾಗಿ ಕಾಫಿನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನಲ್ಲಿ ಮೊದಲನೇ ಸಾರಿ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಶೇರ್ ಮಾಡಿ, ನಾನು ತೋರಿಸೋ ಡಿ ಐ ವೈ ರೆಮಿಡೀಸ್ನ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ನಾನು ವೀಕ್ಲಿ 3 ಟೈಮ್ಸು ಮಂಡೇ, ವೆನ್ಸ್ಡೇ ಆ್ಯಂಡ್ ಫ್ರೈಡೇ ನಿಮಗೋಸ್ಕರ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೇಗೆ ಒಂದು ಫ್ಯಾಟ್ ಕಟ್ಟರ್ ಕಾಫಿನ ಪ್ರಿಪೇರ್ ಮಾಡಿದ್ದೀನಿ ಅಂತ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಒಂದು ಫ್ಯಾಟ್ ಕಟ್ಟರ್ ಕಾಫಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಾಫಿ ಮಾಡಲಿಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದಕ್ಕೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 4 ರಿಂದ 5 ಕಾಳುಮೆಣಸು, ಆಮೇಲೆ 1/2 ರಿಂದ 1 ಸ್ಪೂನಷ್ಟು ಕಾಫಿ ಪೌಡ್ರು. ನಿಮಗೆ ಸ್ಟ್ರಾಂಗ್ ಬೇಕು ಅಂದರೆ 1 ಸ್ಪೂನ್ ಹಾಕಿ, ಮೀಡಿಯಮ್ ಬೇಕು ಅಂದರೆ 1/2 ಸ್ಪೂನಷ್ಟು ಹಾಕಿ. ಇದನ್ನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ನಾವು 2 ಕಪ್ ನೀರು ಹಾಕಿದ್ದೀವಲ್ಲ, ಅದು 1 ಕಪ್ ರೆಡ್ಯೂಸ್ ಆಗೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಶುಗರ್ ಆ್ಯಡ್ ಮಾಡ್ಕೊಳ್ಳೋ ಹೋಗಿಲ್ಲ ಇಲ್ಲಿ. ಅಕಾರ್ಡಿಂಗ್ಲಿ ಡಯಟ್ ನಾವು ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಶುಗರ್ನ ಆ್ಯಡ್ ಮಾಡಬಾರ್ದು. ಯೂಶ್ವಲಿ ಡಯಟ್ ಫಾಲೋ ಮಾಡುವಾಗ ಏನಾಗುತ್ತೆ ಅಂದರೆ ನಮಗೆ ಯಾವುದನ್ನು ತಿನ್ನಬಾರ್ದು ಅಂದ್ಕೊಳ್ತಾ ಇರ್ತೀವೋ ಅದೇ ನಮಗೆ ಹೆಚ್ಚು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಈ ಕಾಫಿನ ಮಾಡ್ಕೊಂಡು ಕುಡಿಯೋದ್ರಿಂದ ಆ ತಿನ್ನಬೇಕು ಅನ್ನೋ ಕಾರ್ವಿಂಗ್ಸ್ ಏನಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಖಂಡಿತ ನೀವೆಲ್ಲರೂ ಒಂದು ಸಾರಿ ಕೂಡ ಇದನ್ನ ಟ್ರೈ ಮಾಡಿ ನೋಡಿ, ರಿಸಲ್ಟ್ಸ್ನ ನನ್ನ ಜೊತೆ ನೀವೇ ಶೇರ್ ಮಾಡ್ತೀರಾ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ಇದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗು 2 ಟೈಮು ಡೈಲಿ ಕುಡಿದ್ರೆ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ ಶುಗರ್ ಮತ್ತು ಹಾಲನ್ನ ಯಾವ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಜಸ್ಟ್ ನಾನು ಯಾವ ಥರ ತೋರಿಸಿದ್ದೀನಲ್ಲ ಬ್ಲ್ಯಾಕ್ ಕಾಫಿ, ಇದೇ ರೀತಿ ಮಾಡ್ಕೊಂಡು ಕುಡಿಬೋದು. ಬೇಕು ಅಂದರೆ ಎಲ್ಲ ಆದಮೇಲೆ ಲೆಮನ್ನ ಆ್ಯಡ್ ಮಾಡ್ಕೊಳ್ಳೋದಿದ್ದರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹೀಗೆ ಕುಡಿದ್ರೆ ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಪ್ರಾಪರ್ ಡಯಟ್ ಜೊತೆಗೆ ಇದನ್ನ ಏನಾದರೂ ಟ್ರೈ ಮಾಡಿದರೆ 100% ನೀವು ವೇಟ್ ಲಾಸ್ ಮಾಡೇ ಮಾಡ್ತೀರಾ. ಮುಂದಿನ ನಾನು ಇದೇ ಥರ ವೇಟ್ ಲಾಸ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಅಕಾರ್ಡಿಂಗ್ ಟು ಡಯಟ್ ಹೋಲ್ ಡೇದು ಫುಡ್ ರೊಟೀನ್ನ ಕೂಡ ನಾನು ಶೇರ್ ಮಾಡ್ತೀನಿ. ಮುಂದೆ ವೀಕಲ್ಲಿ 3 ಡೇಸ್ ಮಂಡೇ, ವೆನ್ಸ್ಡೇ ಆ್ಯಂಡ್ ಫ್ರೈಡೇ ನಾನು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತೀನಿ ಈ ಥರ ಒಳ್ಳೆ ಒಂದು ವಿಡಿಯೋದೊಂದಿಗೆ. ನೋಡಿ, ಇಲ್ಲಿ ಮಾತಾಡ್ತಾ ನಮ್ಮ ಕಾಫಿ ಕೂಡ ರೆಡಿ ಆಯಿತು. ಇವಾಗ ನಾನು ಅದನ್ನು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ಪಷ್ಟು ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ, ಅದಿವಾಗ ಬಾಯ್ಲ್ ಆಗಿ ರೆಡ್ಯೂಸ್ ಆಗಿದೆ, 1 ಕಪ್ಪಷ್ಟು ಆಗಿದೆ. ಇವಾಗ ಅದನ್ನು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಿಗೇನು ಹಾಕಿದ್ದೀನಿ ಆ ಟೈಮಲ್ಲಿ ಬೇಕಂದರೆ ನಿಮಗೆ ಲೆಮನ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇನು ತೊಗೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ, ಖಂಡಿತ ನೀವೆಲ್ಲರೂ ಒಂದು ಸಾರಿ ಟ್ರೈ ಮಾಡಲೇಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಹೇಗೆ ಒಂದು ಫ್ಯಾಟ್ ಕಟ್ಟರ್ ಕಾಫಿನ ಪ್ರಿಪೇರ್ ಮಾಡೋದು ಅಂತ ನಾನು ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ಸ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಇನ್ನೊಂದು ವಿಷಯ, ವಿತ್ ಪ್ರಾಪರ್ ಡಯಟ್ ಜೊತೆಗೆ ನೀವೇನಾದರೂ ಈ ಕಾಫಿನ ಟ್ರೈ ಮಾಡಿದ್ದೇ ಆದರೆ ನೀವು 100% ಆಗಿ ವೇಟ್ನ ಲೂಸ್ ಮಾಡ್ತೀರಾ. ಅದು ಬಿಟ್ಟು ನಾನು ಎಲ್ಲ ಥರದ್ದು ಊಟನೂ ಮಾಡ್ತೀನಿ, ಅದ್ರ ಜೊತೆ ಮೇಲೆ 1 ಕಪ್ ಕಾಫಿ ಕುಡಿತೀನಿ ಅನ್ನೋದಾದರೆ ಐ ಆಮ್ ಸಾರಿ, ನೀವು ಯಾವುದೇ ಕಾರಣಕ್ಕೂ ವೇಟ್ ಲಾಸ್ ಮಾಡೋದಕ್ಕೆ ಆಗೋದಿಲ್ಲ. ವಿತ್ ಪ್ರಾಪರ್ ಡಯಟ್ ಜೊತೆಗೆ ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ಯು ಗೆಟ್ 100% ರಿಸಲ್ಟ್ಸ್. ಸೊ ಅದಕ್ಕೋಸ್ಕರ ಡಯಟ್ ಜೊತೆಗೆ ಈ ರೆಸಿಪಿನೂ ಕೂಡ ನಿಮ್ಮ ಡಯಟ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮುಂದೆ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸೊಂದಿಗೆ ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಶೇರ್ ಮಾಡಿ.
ಸೊ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.